ಕ್ಯಾಸಿನೋ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಒಂದು ಮಳೆಗೆ ಸಾಕಷ್ಟು ರೀತಿಯ ಎಡವಟ್ಟುಗಳು ಸಂಭವಿಸಿದ್ದೆ. ಕಾಮಗಾರಿಯಿಂದ ಮತ್ತೆ ಎಡವಟ್ಟು ಸಂಭವಿಸಿದೆ. ಕಾಮಗಾರಿಯಿಂದ ನಡು ರಸ್ತೆಯಲ್ಲಿ ಬಿದ್ದಿದೆ ದೊಡ್ಡ ಸುರಂಗ. ರಸ್ತೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಭಾರಿ ಮಳೆಯ ಕಾರಣ ಗೊಟ್ಟಿಗೆರೆ ನಾಗವಾರ ನಡುವೆ ಮೆಟ್ರೋ ಸುರಂಗ ಕೊರೆಯುತ್ತಿರುವ ಬಿಎಂಆರ್ಸಿಎಲ್. ಇದರ ಭಾಗವಾಗಿ ಪಾಟರಿ ಟೌನ್ ಮೆಟ್ರೋ ನಿಲ್ದಾಣದ ಬಳಿ ನಿನ್ನೆ ದಿಢೀರಂತ ಕುಸಿದಂತಹ ರಸ್ತೆ ಕಾರಣ ಭಾರಿ ಮಳೆಯ ಕಾರಣದಿಂದಾಗಿ ನೀವು ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. ಭಾರಿ ಮಳೆ, ಒಂದು ಮಳೆಗೆ ಇಲ್ಲಿ ನೂರಾರು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆಯ ನಡುವೆ ಹೊಂಡ ಬಿದ್ದಿರತಕ್ಕಂತಹದ್ದು. ಅದರಲ್ಲೂ ಕೂಡ ಈಗ ಏನು ಬಿಎಂಆರ್ಸಿಎಲ್ ಮೆಟ್ರೋ ಸುರಂಗ ಕಾಮಗಾರಿಯನ್ನು ಶುರು ಮಾಡಿಕೊಂಡಿದೆ. ಈ ಎಡವಟ್ಟಿನಿಂದಾಗಿ ನೀರು ಹೋಗೋದಕ್ಕೆ ಅಲ್ಲಿ ವೈಜ್ಞಾನಿಕ ದಾರಿಗಳಿರೋದಿಲ್ಲ. ಹಾಗಾಗಿ ಒಂದು ಕಡೆ ಬಾಕಿ ಆಗಿರುತ್ತೆ. ಅಲ್ಲಿ ಎಲ್ಲವೂ ಕೂಡ ಭೂಮಿ ಸ್ಮೂತ್ ಆಗಿರೋದ್ರಿಂದಾಗಿ ರಸ್ತೆ ಹೊಂಡ ಬೀಳುವಂತಹದ್ದು ಸಹಜ. ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ಮೆಟ್ರೋ ಕಾಮಗಾರಿ ಅವಾಂತರ ಸೃಷ್ಟಿಯಾಗಿದೆ. ದಿಢೀರಂತ ರಸ್ತೆ ಕುಸಿದ ಅವಾಂತರ ಇದು. ಗೊಟ್ಟಿಗೆರೆ ನಾಗವಾರ ನಡುವೆ ಮೆಟ್ರೋ ಸುರಂಗ ಕೊರೆಯುತ್ತಿರುವ ಬಿಎಂಆರ್ಸಿಎಲ್ ಪಾಟರಿ ಟೌನ್ ಮೆಟ್ರೋ ನಿಲ್ದಾಣದ ಬಳಿ ನಿನ್ನೆ ದಿಢೀರಂತ ಕುಸಿದ ರಸ್ತೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಬೋರ್ ಬ್ಯಾಂಕ್ ರಸ್ತೆ ಬಂದ್ ಮಾಡಿರೋ ಬಿಎಂಆರ್ಸಿಎಲ್. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಸುರಂಗ ಕಾಮಗಾರಿಯಿಂದ ಮತ್ತೆ ಎಡವಟ್ಟು ಸಂಭವಿಸಿದೆ. ಕಾಮಗಾರಿಯಿಂದ ನಡು ರಸ್ತೆಯಲ್ಲೇ ಬಿದ್ದಿದೆ ದೊಡ್ಡ ಸುರಂಗ. ನಿನ್ನೆ ಸುರಿದ ಭಾರಿ ಮಳೆಯಿಂದ ಮೆಟ್ರೋ ಕಾಮಗಾರಿ ಅವಾಂತರ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಒಂದು ಕಡೆ ಬಿಎಂಆರ್ಸಿಎಲ್ ಸುರಂಗ ಕಾಮಗಾರಿ ನಡೆಸಿಕೊಂಡಿದೆ. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೀರು ಹೋಗೋದಕ್ಕೆಲ್ಲೂ ಕೂಡ ವೈಜ್ಞಾನಿಕ ದಾರಿಗಳನ್ನು ಮಾಡಿಕೊಂಡಿಲ್ಲ. ಅದರ ಭಾಗವಾಗಿ ಒಂದೇ ಕಡೆ ನೀರು ಜಮಾವಣೆಯಾಗಿದೆ. ಹೀಗಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಬೋರ್ ಬ್ಯಾಂಕ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯಿಂದ ಈ ಅವಾಂತರ ಸೃಷ್ಟಿಯಾಗಿರುವಂತಹದ್ದು. ಬಿಎಂಆರ್ಸಿಎಲ್ ಮೆಟ್ರೋ ಸುರಂಗ ಕಾಮಗಾರಿಯಿಂದ ಈ ಮಹಾ ಎಡವಟ್ಟು ಸಂಭವಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬೋರ್ ಬ್ಯಾಂಕ್ ರಸ್ತೆ ಬಂದ್ ಮಾಡಿರೋ ಬಿಎಂಆರ್ಸಿಎಲ್. ಪಾಟರಿ ಟೌನ್ ಮೆಟ್ರೋ ನಿಲ್ದಾಣದ ಬಳಿ ನಿನ್ನೆ ದಿಢೀರಂತ ಕುಸಿದಂತಹ ರಸ್ತೆ. ದಿಢೀರಂತ ರಸ್ತೆ ಕುಸಿದಿದೆ. ಗೊಟ್ಟಿಗೆರೆ ನಾಗವಾರ ನಡುವೆ ಮೆಟ್ರೋ ಸುರಂಗ ಕೊರೆಯುತ್ತಿರುವಂತಹ ಬಿಎಂಆರ್ಸಿಎಲ್. ಅಲ್ಲೆಲ್ಲವೂ ಕೂಡ ಬರೀ ನೀರು ಸಂಗ್ರಹ ಆಗ್ತಾ ಇದೆಯೇ ಹೊರತಾಗಿ ವೈಜ್ಞಾನಿಕವಾಗಿ ನೀರು ಹರಿದು ಹೋಗೋದಕ್ಕೆ ಅಲ್ಲೆಲ್ಲವೂ ಕೂಡ ದಾರಿ ಇಲ್ಲ. ಹಾಗಾಗಿ ಒಂದಷ್ಟು ಅವಾಂತರ ಸೃಷ್ಟಿಯಾಗಿದೆ.